ಏಳನೇ ತರಗತಿ ಗದ್ಯಭಾಗ ಗದ್ಯ ಮೂರು ಅನ್ನದ ಹಂಗು ಅನ್ಯರ ಸ್ವತ್ತು ಮಹಾಭಾರತ ರಾಮಾಯಣ ಭಾರತ ದೇಶದ ಹಿಂದೂಗಳ ಒಂದು ಮಹತ್ತರವಾದಂಥ ಗ್ರಂಥಗಳಲ್ಲಿ ಮಹಾಭಾರತ ಒಂದು ಈ ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳು ಯಾವ್ಯಾವು ಅಂತ ತಿಳ್ಕೊಳ್ಳೋಣ ಮಕ್ಕಳೇ ಮೊದಲಿಗೆ ಬರತಕ್ಕಂಥ ಪಾತ್ರ ಪಾಂಡು ದುರ್ತರಾಷ್ಟ್ರ ವಿದುರ ಈ ಸಹೋದರರು ಮಕ್ಕಳು ಮುಂದಿನ ಒಂದು ಮಹಾಭಾರತವನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ತಾರೆ ಎಂಬಕ್ಕಂಥದನ್ನ ನಾವು ಕೇಳ್ಪಟ್ಟಿದಿವಿ ಇಲ್ಲಿ ಪಾಂಡವರ ಧರ್ಮ ಕುಂತಿ ಎರಡನೇ ಪತ್ನಿ ಮಾದ್ರಿ ಧೃತರಾಷ್ಟ್ರರ ಹೆಂಡತಿ ಗಾಂಧಾರಿ ವಿದುರ ಸಹೋದರರ ಕುಟುಂಬ ಆಗಿತ್ತು ಕುಂತಿ ಮತ್ತು ಮಾದ್ರಿಯ ಒಂದು ಮಕ್ಕಳನ್ನ ಪಾಂಡವರ ನಾವು ಈ ದಿನ ಮಹಾಭಾರತ ಬಗ್ಗೆ ತಿಳ್ಕೊಳ್ಳೋಣ ಮಹಾಭಾರತದಲ್ಲಿ ಪಾಂಡವರ ಒಂದು ವಂಶವನ್ನ ನಾವು ತಿಳಿತಾ ಇದೀವಿ ಪಾಂಡು ಕುಂತಿ ಕುಂತಿಗೆ ಮೂರು ಜನ ಮಕ್ಕಳು ಯಾರ್ಯಾರು ಧರ್ಮರಾಯ ಭೀಮ ಅರ್ಜುನ ಮಾದರಿಗೆ ನಕುಲ ಸಹದೇವ ಎಂಬತಕ್ಕಂಥ ಇಬ್ಬರು ಮಕ್ಕಳು ಒಟ್ಟು ಪಾಂಡವರು ಐದು ಜನ ಹೌದಲ್ವಾ ಕಾಣಿಸ್ತಾ ಇದೆಯಲ್ವಾ ನಿಮಗೆ ಮಾದರಿಯ ಮಕ್ಕಳು ಇಬ್ಬರು ಕುಂತಿಯ ಮಕ್ಕಳು ಮೂರು ಜನ ಒಟ್ಟು ಪಾಂಡವರು ಐದು ಜನ ಪಾಂಡವರು ಅಂತ ಹೇಳಿದ್ರೆ ಅಲ್ಲಿ ಐದು ಅಂತ ಹೇಳ್ತಾರೆ ಇನ್ನೊಂದು ಶಲ್ಯ ಎಂಬತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಈ ಮಾದರಿಯ ಅಣ್ಣ ನಕುಲ ಸಹದೇವರ ಸೋದರ ಮಾವ ಇಲ್ಲಿ ಒಂದು ಚಿತ್ರ ನೋಡ್ತಾ ಇದೀವಿ ನಾವು ಈ ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂಥ ಒಂದು ಇದು ಏನಪ್ಪ ದೃಶ್ಯ ಅಂತ ಹೇಳಿದ್ರೆ ಇಲ್ಲಿ ಕುರುಕ್ಷೇತ್ರ ನಡೀತಾ ಇದೆ ಈ ಕುರುಕ್ಷೇತ್ರ ನಡೆಯುವಂತಹ ಸಂದರ್ಭದಲ್ಲಿ ಇದು ಒಂಬತ್ತನೇ ಪರ್ವವನ್ನು ತಿಳಿಸ್ಕೊಡುತ್ತೆ ಶೆಲ್ಯನ ಆಗಮನ ಮಹಾಭಾರತದಲ್ಲಿ ಧ್ವರ್ತರಾಷ್ಟ್ರ ಕೌರವರು ಅಂತ ಹೇಳಿದ್ವಿ ಆಗ್ಲೇ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಮಕ್ಕಳು ನೂರ ಒಂದು ಜನ ಮಕ್ಕಳು ದುರ್ಯೋಧನ ಹಿರಿಯ ಮಗ ನೋಡಿ ಇಲ್ಲಿ ಕಾಣಿಸ್ತಾ ಇದಾರೆ ದುರ್ಯೋಧನ ಆ ಕುರುಕ್ಷೇತ್ರ ಒಂದು ದೃಶ್ಯವನ್ನು ತೋರಿಸ್ತಿದ್ದಾರೆ ಗದ್ದೆದ ಕೃತಿಕಾರರ ಪರಿಚಯವನ್ನು ನಾವು ನೋಡೋಣ ಮಕ್ಕಳೇ ಇವ್ರು ಯಾರು ಅಂತ ಗೊತ್ತಾಗ್ತಿದೆಯಾ ನೋಡಿದ್ರ ನೋಡಿ ಯಾರು ಇವರು ಗೊತ್ತಾಯ್ತಾ ಗೊತ್ತಾಗಲಿಲ್ಲಲ್ಲ ನೋಡೋಣ ಯಾರು ಅಂತ ಕೃತಿಕಾರರ ಪರಿಚಯವನ್ನು ಮಾಡ್ಕೊಳ್ಳೋಣ ಕೃತಿಕಾರರು ಗಿರೀಶ್ ರಾವ್ ಹತ್ವಾರ್ ಇವರ ಕಾವ್ಯನಾಮ ಏನು ಜೋಗಿ ನೆನಪಿನಲ್ಲಿ ಇಟ್ಕೋಬೇಕು ಮಕ್ಳೇ ಇವರ ಜನ್ಮ ದಿನಾಂಕ ಯಾವ ಏನಪ್ಪ ಅಂತ ಹೇಳಿದರೆ ನವಂಬರ್ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜನಿಸಿದರು ಜನ್ಮಸ್ಥಳ ಯಾವುದು ಊರು ಯಾವುದು ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹೊಸಬೆಟ್ಟಿ ಹೊಸಬೆಟ್ಟಿನಲ್ಲಿ ಅವರು ಜನಿಸಿದರು ಹೊಸಬೆಟ್ಟಿಯಲ್ಲಿ ಇವರು ಜನಿಸಿ ಅದೇ ಜಿಲ್ಲೆಯ ಗುರುವಾಯನ ಕೆರೆ ಮತ್ತು ಉಪ್ಪಿನ ಅಂಗಡಿ ಎಂಬಲ್ಲಿ ಅವರ ವಿದ್ಯಾಭ್ಯಾಸವನ್ನು ಮುಗಿಸ್ತಾರೆ ಇವರು ಪತ್ರಿಕೋದ್ಯಮಿ ಸಣ್ಣ ಕಥೆಗಾರ ಅಂಕಣಕಾರರಾಗಿ ಜನಪ್ರಿಯರೂ ಆಗಿದ್ದಾರೆ ಇವರ ಕಾವ್ಯನಾಮ ಜೋಗಿ ಇವರು ಸಿನಿಮಾ ಮತ್ತು ದೂರದರ್ಶನ ಚಿತ್ರಕಥೆಗಳಿಗೆ ಸಂಭಾಷಣೆ ಬರೆದಿದ್ದಾರೆ ಇವರು ಬರೆದಿರುವಂತ ಕಥಾ ಸಮಯ ಎಂಬ ಕೃತಿಯಿಂದ ಅನ್ನದ ಹಂಗು ಅನ್ಯರ ಸ್ವತ್ತು ಎಂಬ ಗದ್ಯ ಆರಿಸಿಕೊಳ್ಳಲಾಗಿದೆ ಮಕ್ಕಳೇ ನಮ್ಮ ಈ ಒಂದು ಅನ್ನದ ಹಂಗು ಅನ್ಯರ ಸ್ವತ್ತು ಪಾಠದ ಒಂದು ಪ್ರವೇಶ ಹೇಗೆ ಅಂತ ನೋಡೋಣ ಒಮ್ಮೊಮ್ಮೆ ಗೊತ್ತಿಲ್ಲದಂತೆ ನಾವು ಯಾರದೋ ದಾಕ್ಷಿಣ್ಯಕ್ಕೆ ಯಾರದೋ ಮರ್ಜಿಗೆ ಸಿಲುಕುತ್ತೇವೆ ಮಾಡುತ್ತಿರುವುದು ತಪ್ಪೆಂದು ಗೊತ್ತಿದ್ದು ತಪ್ಪಿಸಿಕೊಳ್ಳಲಾಗದ ಸ್ಥಿತಿಯಲ್ಲಿ ಇರುತ್ತೇವೆ ಹಾಗೆ ಯಾವುದೋ ಕೃತಜ್ಞತೆ ಇನ್ನಾವುದೋ ಒಂದು ಧನ್ಯತೆ ಮನಸ್ಸಾಕ್ಷಿಯ ಪಿಸುಮಾತು ನಮ್ಮನ್ನು ಹಿಡುವಂತೆ ಮಾಡುತ್ತವೆ ಇದಕ್ಕೆ ಉದಾಹರಣೆಯಾಗಿ ಮಹಾಭಾರತದ ಶಲ್ಯನ ಪಾತ್ರವನ್ನ ನೋಡಬಹುದು ಶಲ್ಯ ರಾಜ ಶೂರ ಧೀರ ತನ್ನ ಮನಸ್ಸಿನಂತೆ ನಡೆಯುವನು ಆದರೆ ಅಂತಹವನ ಜೀವನದಲ್ಲಿ ದಾಕ್ಷಿಣ್ಯ ಎಂಬುದು ಹೇಗೆ ಆಟ ಆಡಿಸಿತು ಎಂದು ನೋಡೋಣ ಈ ದಾಕ್ಷಿಣ್ಯ ಶಲ್ಯನನ್ನೇ ಒಂದು ಕ್ಷಣ ಅವಕ್ಕಾಗಿಸಿತು ಅಂಥವನನ್ನೇ ದಾರಿ ತಪ್ಪಿಸಿತು ಸಿಟ್ಟಿನ ಮಾತುಗಾರನಾಗಿದ್ದ ಶಲ್ಯ ಒಂದು ಕ್ಷಣ ತಪ್ಪಿಗಾಗಿ ಸಾಕಷ್ಟು ಅವಮಾನ ಪಶ್ಚಾತ್ತಾಪ ಅನುಭವಿಸಬೇಕಾಗಿ ಬಂತು ಅಂಥದ್ದೊಂದು ಪ್ರಸಂಗ ಇಲ್ಲಿದೆ ನೋಡಿ ಇಷ್ಟೊತ್ತು ನಾವು ದಾಕ್ಷಿಣ್ಯ ದಾಕ್ಷಿಣ್ಯ ಅಂತ ನಾವು ಎರಡು ಮೂರು ಕಡೆ ಗಮನಿಸಿದ್ವಿ ಆದರೆ ದಾಕ್ಷಿಣ್ಯ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಸಂಕೋಚ ಹಿಂಜರಿಕೆ ಇನ್ನೊಬ್ಬರಿಗೆ ನೋವಾಗದಂತೆ ಅವರ ಮನಸ್ಸನ್ನು ಅನುಸರಿಸಿ ನಡೆದುಕೊಳ್ಳುವುದು ಮರ್ಜಿ ಅಂದರೆ ಇಷ್ಟ ಅಥವಾ ಧೋರಣೆ ಶುಶ್ರೂಶ್ರೆ ಉಪಚಾರ ಸೇವೆ ಸಾರಥಿ ರಥವನ್ನು ನಡೆಸುವ ಚಾಲಕ ಈ ಪದಗಳನ್ನು ತಾವು ನೆನಪಿನಲ್ಲಿಟ್ಕೊಂಡಿರಬೇಕು ಪಾಠದ ಮಧ್ಯೆ ಮಧ್ಯೆ ಈ ಒಂದು ಪದಗಳನ್ನು ನಾವು ಮೆಲುಕು ಹಾಕಬೇಕಾಗುತ್ತೆ ಕರ್ಣ ಕರ್ಣ ಅಂದರೆ ಯಾರು ಕರ್ಣ ದುರ್ಯೋಧನನ ಗೆಳೆಯ ದುರ್ಯೋಧನನ ಗೆಳೆಯ ಕುಂತಿಯ ಮಗ ಪಾಂಡವರ ಮಡದಿಯಾದಂಥ ಕುಂತಿಯ ಮಗ ಕರ್ಣ ಉಪಪ್ಲಾವ್ಯ ವಿರಾಟ ರಾಜ್ಯದ ಒಂದು ಉಪನಗರ ಎಲ್ಲಿದು ಇರೋದು ಅಂತೇಳಿದ್ರೆ ಈಗಿನ ಹರಿಯಾಣ ರಾಜ್ಯದಲ್ಲಿ ಈ ಒಂದು ವಿರಾಟ ರಾಜ್ಯದ ಒಂದು ಉಪನಗರ ಇದೆ ಅನ್ಯರ ಅನ್ನದ ಹಂಗು ಅನ್ಯರ ಸ್ವತ್ತು ಕುರುಕ್ಷೇತ್ರ ನೋಡಿ ಮಕ್ಕಳೇ ಇಲ್ಲಿ ಎಷ್ಟೊಂದು ಸೈನ್ಯ ಇದೆ ತುಂಬಾ ಸೈನ್ಯ ಇದೆ ಯುದ್ಧ ಮಾಡಲಿಕ್ಕೆ ಸನ್ನದ್ಧರಾಗಿದ್ದಾರೆ ಬಿಲ್ಲು ಬಾಣವನ್ನು ಹಿಡಿದಿರುವಂತ ಅರ್ಜುನ ರಥದ ಸಾರಥಿಯಾಗಿದ್ದಾನೆ ಅರ್ಜುನ ದುಶ್ವಾಸನರಿಗೆ ದೃಶ್ಯವನ್ನ ತೋರಿಸ್ತಾ ಇದ್ದಾರೆ ಕುರುಕ್ಷೇತ್ರ ಬಹಳ ಪ್ರಮುಖವಾದಂತ ಒಂದು ಘಟ್ಟವನ್ನ ಇಲ್ಲಿ ನಾವು ಕಾಣಬಹುದು ಏನಪ್ಪಾ ಅಂತ ಹೇಳಿದ್ರೆ ಆ ಕುರುಕ್ಷೇತ್ರದಲ್ಲಿ ಉಪಪ್ಲಾವ್ಯ ಎಂಬತಕ್ಕಂಥ ನಗರವನ್ನು ವಶಪಡಿಸ್ಕೋಬೇಕು ಆ ಒಂದು ಪಾಂಡವರಿಗೆ ನೀಡಬಾರದು ಎಂಬತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಕೌರವ ರಾಜ ಬಹಳ ಯುದ್ಧವನ್ನ ಮಾಡ್ತಕ್ಕಂಥ ಒಂದು ಸಂದರ್ಭ ಇದು ನೋಡಿ ಕುರುಕ್ಷೇತ್ರದಲ್ಲಿ ಎಷ್ಟೆಲ್ಲ ಸಾವು ನೋವುಗಳು ಯುದ್ಧ ಮಾಡ್ತಕ್ಕಂಥ ಸೈನಿಕರು ರಥಗಳು ಹುರುಳು ಬಿದ್ದಿವೆ ಕಾಲಾಳುಗಳು ಎಲ್ಲರೂ ಸಹ ಯುದ್ಧವನ್ನ ಮಾಡ್ತಾ ಇದ್ದಾರೆ ಮಾದರಿಯೂ ಅದನ್ನು ನೋಡಿ ಮತ್ತೆ ಮುಂದೆ ಹೋಗೋಣ ಮಕ್ಕಳೇ ಶಲ್ಯ ಮದ್ರಾದೇಶದ ರಾಜನಾಗಿದ್ದ ಆ ದೇಶದ ಪದ್ಧತಿಯಂತೆ ಆತನ ತಂಗಿಗೆ ಮಾದ್ರಿ ಅನ್ನುವ ಹೆಸರು ಬಂತು ಮಾದ್ರಿಯನ್ನು ಪಾಂಡು ಮದುವೆಯಾದ ಹೀಗಾಗಿ ಶಲ್ಯ ನಕುಲ ಸಹದೇವರಿಗೆ ಸೋದರ ಮಾವ ಉಳಿದ ಪಾಂಡವರಿಗೂ ಮಾವ ಶಲ್ಯ ಯಾರು ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ ಮಾದ್ರಿಯ ಅಣ್ಣ ಮಾದ್ರಿಯ ಅಣ್ಣ ಪಾಂಡವರಿಗೆ ಸೋದರ ಮಾವ ಮುಖ್ಯವಾಗಿ ನಕುಲ ಸಹದೇವರಿಗೆ ಸೋದರ ಮಾವ ಮದ್ರ ದೇಶದ ರಾಜನಾಗಿದ್ದ ಆ ದೇಶದಲ್ಲಿ ಪದ್ಧತಿ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ರಾಜನ ಮನೆಯಲ್ಲಿ ಹುಟ್ಟುವಂಥ ಮಕ್ಕಳಿಗೆ ಆ ದೇಶದ ಹೆಸರನ್ನೇ ಇಡ್ತಾ ಇದ್ರು ಹಾಗಾಗಿ ಈ ಒಂದು ತಂಗಿಗೆ ಮಾದ್ರಿ ಅನ್ನುವಂಥ ಹೆಸರು ಬಂತು ಮಾದರಿಯನ್ನ ಯಾರು ಮದುವೆ ಆಗಿದ್ದೋ ಪಾಂಡು ಎಂಬತಕ್ಕಂಥ ರಾಜ ಮದುವೆ ಆಗ್ತಾನೆ ಹೀಗಾಗಿ ಶಲ್ಯ ಎಂಬತಕ್ಕಂಥವರು ನಕುಲ ಸಹದೇವರಿಗೆ ಸೋದರಮಾವ ಕುರುಕ್ಷೇತ್ರ ಯುದ್ಧ ಶುರುವಾದಾಗ ಶಲ್ಯ ಪಾಂಡವರಿಗೆ ನೆರವಾಗುವುದಕ್ಕೆ ತನ್ನ ಅಗಾಧವಾದ ಸೈನ್ಯವನ್ನ ತೆಗೆದುಕೊಂಡು ಉಪಪ್ಲಾವ್ಯ ಎಂಬ ಪಟ್ಟಣದತ್ತ ಹೊರಡುತ್ತಾನೆ ಶಲ್ಯ ಪಾಂಡವರಿಗೆ ಸಹಾಯ ಮಾಡುವುದಕ್ಕೆ ಹೊರಟು ನಿಂತ ಸಂಗತಿ ದುರ್ಯೋಧನೆಗೆ ತಿಳಿಯುತ್ತದೆ ಕುರುಕ್ಷೇತ್ರ ಯುದ್ಧ ನಡೀತಾ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಶಲ್ಯ ತನ್ನ ತಂಗಿಯ ಮಕ್ಕಳಿಗೆ ಸಹಾಯ ಮಾಡಬೇಕು ಪಾಂಡವರಿಗೆ ಸಹಾಯ ಮಾಡಬೇಕು ನಾನು ಅಂತ ಹೇಳ್ಬಿಟ್ಟಿದ್ದೆ ಹೆಚ್ಚು ಹೆಚ್ಚು ಅಗಾಧವಾದಂಥ ಸೈನ್ಯ ಅಂದರೆ ಹೆಚ್ಚು ಸೈನಿಕರನ್ನು ಹೊಂದಿರುವಂಥ ಒಂದು ಸೇನೆಯನ್ನು ತೆಗೆದುಕೊಂಡು ಉಪಪ್ಲಾವ್ಯ ಎಂಬತಕ್ಕಂಥ ಪಟ್ಟಣದತ್ತ ಬರ್ತಾ ಇರ್ತಾನೆ ಬರ್ತಾ ಇರ್ತಕ್ಕಂಥ ಒಂದು ಸುದ್ದಿ ದುರ್ಯೋಧನ್ ಗೊತ್ತಾಗುತ್ತೆ ದುರ್ಯೋದ ಓಹೋ ಶಲ್ಯ ಬಂದುಬಿಟ್ರೆ ಬಿಟ್ಟರೆ ಕೃಷ್ಣನಿಗಿಂತಲೂ ಶಕ್ತಿಶಾಲಿ ಸಾರಥಿ ಅವನು ಅವನು ನಾವು ಏನೂ ಮಾಡಲಿಕ್ಕಾಗಲ್ಲ ಪಾಂಡವರನ್ನ ಏನಾದರೂ ಮಾಡಿ ಶಲ್ಯನನ್ನು ದಿಕ್ ತಪ್ಪಿಸ್ಬೇಕು ಅವನನ್ನು ನಮ್ಮ ಕಡೆ ಸೆಳ್ಕೋಬೇಕು ಸಿಳ್ಕೊಂಡು ನಾವು ಯುದ್ಧ ಮಾಡಬೇಕು ಎಂಬತಕ್ಕಂತ ಒಂದು ಉಪಾಯವನ್ನ ಮಾಡಿ ಅವನೇನ್ ಮಾಡ್ತಾನೆ ಹೊರಟು ನಿಂತಿರ್ತಕ್ಕಂಥ ಸಂಗತಿ ದುರ್ಯೋಧನ ಗೊತ್ತಾಗಿದ್ದ ತಕ್ಷಣ ಏನ್ ಮಾಡ್ತಾನೆ ನೋಡಿ ಆತ ಕೂಡಲೇ ಒಂದು ಉಪಾಯ ಮಾಡುತ್ತಾನೆ ಸಾವಿರಾರು ಸೇವಕರನ್ನು ಕಳುಹಿಸಿ ಶಲ್ಯನ ಸೇನೆ ಹಾದು ಬರುವ ದಾರಿಯುದ್ಧಕ್ಕೂ ಊಟ ಉಪಚಾರ ವಸತಿಯ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡುವಂತೆ ಹೇಳುತ್ತಾನೆ ನೋಡಿ ಆತ ಬರ್ತಕ್ಕಂತ ದಾರಿಯಲ್ಲಿ ಕಾಡು ಮೇಡು ಕಲ್ಲು ಮುಳ್ಳುಗಳ ದಾರಿಯಾಗಿತ್ತು ಅಂತ ದಾರಿಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಸಾವಿರಾರು ಸೇವಕರನ್ನ ಕಳಿಸ್ತಾನೆ ಯಾರು ಕಳಿಸೋದು ದುರ್ಯೋಧನ ಕಳಿಸ್ತಾನೆ ಏನಂತ ಚೆಲ್ಲನ ಸೇನೆ ಹಾದು ಬರುವಂತಹ ದಾರಿಯುದ್ದಕ್ಕೂ ಊಟದ ವ್ಯವಸ್ಥೆ ಅವ್ರಿಗೆ ನೀರು ಮತ್ತೆ ಮಜ್ಜಿಗೆ ಜೊತೆಗೆ ಅವರು ಉಳ್ಕೊಳ್ಲಿಕ್ಕೆ ವಸತಿ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡುವಂತೆ ಹೇಳ್ತಾನೆ ಏನು ಲೋಪ ಬರದಂತೆ ಅವರನ್ನ ನೀವು ನೋಡ್ಕೊಳ್ಬೇಕು ಅಂತ ಹೇಳ್ತಾನೆ ಅದೇ ರೀತಿ ಸೇವಕರು ಬಂದು ನೋಡಿ ಅವರಿಗೆ ಊಟದ ಉಪಚಾರ ಎಲ್ಲವನ್ನು ಮಾಡ್ತಾ ಯಾರು ಇದನ್ನು ಮಾಡಿಸಿದ್ದು ದುರ್ಯೋಧನ ಸೈನಿಕರಿಗೆ ಬರುವಂತ ದಾರಿಯಲ್ಲಿ ಈ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅವರು ದಾರಿಯುದ್ದಕ್ಕೂ ಅಲ್ಲಲ್ಲಿ ಸುಂದರವಾದ ವಸ್ತಿ ಕಟ್ಟಿ ರುಚಿಯಾದ ಅಡುಗೆಗಳನ್ನು ನೀರನ್ನು ವೈದ್ಯಕೀಯ ಶುಶ್ರೂಯ ವ್ಯವಸ್ಥೆಯನ್ನು ಮಾಡುತ್ತಾರೆ ದಾರಿಯುದ್ದಕ್ಕೂ ಅಲ್ಲ ಅವರು ಏನು ಮಾಡ್ತಾರೆ ದುರ್ಯೋಧನ ಸೇವಕರು ಏನು ಮಾಡ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ ದಾರಿಯುದ್ದಕ್ಕೂ ನೋಡಿ ಟೆಂಟ್ಗಳು ಹಾಕಿದ್ದಾರೆ ಹೌದಾ ವಸ್ತು ಗೃಹಗಳನ್ನು ನಿರ್ಮಾಣ ಮಾಡಿ ಅವರು ರುಚಿಯಾದಂಥ ಅಡಿಗೆ ಅವರು ಆ ಒಂದು ಊಟವನ್ನು ಸೇವಿಸಿದ ನಂತರ ತೃಪ್ತರಾಗಬೇಕು ಅಂಥ ಒಂದು ಊಟವನ್ನು ಜೊತೆಗೆ ವೈದ್ಯಕೀಯ ಶುಶ್ರೂಷೆ ನಡೆದು ಬರುವಂಥ ಸಂದರ್ಭದಲ್ಲಿ ಆಯಾಸ ಆಗುತ್ತೆ ಅವರಿಗೆ ಮಾತ್ರೆ ಔಷಧಿ ಉಪಚಾರ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ವ್ಯವಸ್ಥೆಯನ್ನು ಸಹ ಅವರು ಮಾಡಿರ್ತಾರೆ ಇದನ್ನು ಕಂಡಂತಹ ಶಲ್ಯ ಏನು ಹೇಳ್ತಾನೆ ನೋಡಿ ಈ ಸೇವೆ ಎಲ್ಲವನ್ನು ಪಾಂಡವರೇ ಮಾಡಿದ್ದಾರೆ ಎಂದುಕೊಂಡು ಶಲ್ಯ ಅದನ್ನೆಲ್ಲ ಮೆಚ್ಚಿಕೊಳ್ಳುತ್ತಾ ಸ್ವೀಕರಿಸ್ತಾನೆ ಯಾಕೆ ಈ ರೀತಿ ಒಂದು ಭಾವನೆ ಬಂತು ಶಲ್ಯನಿಗೆ ಅಂತೇಳಿದ್ರೆ ಶಲ್ಯ ಬರ್ತಾ ಇರತಕ್ಕಂಥದ್ದು ಯಾರಿಗೆ ಸಹಾಯ ಮಾಡೋದಕ್ಕೆ ಪಾಂಡವರಿಗೆ ಸಹಾಯ ಮಾಡಲಿಕ್ಕೆ ಆದರೆ ಪಾಂಡವರು ಮಾಡಿದ್ದಾರೆ ಮಾವ ಬರ್ತಾ ಇದ್ದಾನೆ ಸೋದರ ಮಾವ ಸೈನ್ಯವನ್ನು ತಗೊಂಡು ನಮಗೆ ಸಹಾಯ ಮಾಡೋದಕ್ಕೆ ಕುರುಕ್ಷೇತ್ರಕ್ಕೆ ಬರ್ತಾ ಇದ್ದಾನೆ ನಾವು ಆತನಿಗೆ ಊಟದ ವ್ಯವಸ್ಥೆ ಮಾಡಬೇಕು ವಸ್ತಿಯನ್ನು ವ್ಯವಸ್ಥೆ ಮಾಡಬೇಕು ವೈದ್ಯಕೀಯ ಶುಶ್ರೆಯನ್ನು ವ್ಯವಸ್ಥೆ ಮಾಡಬೇಕು ಅಂತ ಮಾಡಿದ್ದಾರೆ ಹೇಳ್ಬಿಟ್ಟಿದ್ದೆ ಈತ ಅದನ್ನೆಲ್ಲ ಮೆಚ್ಚಿಕೊಂಡು ಅದನ್ನೆಲ್ಲ ಸ್ವೀಕರಿಸ್ತಾನೆ ಸ್ವೀಕರಿಸ್ಬೋದು ಅಂದರೆ ತೆಗೆದುಕೊಳ್ತಕ್ಕಂಥದ್ದು ತೆಗೆದುಕೊಳ್ತಾನೆ ತೆಗೆದುಕೊಂಡಾದ ಮೇಲೆ ಯೋಚನೆ ಮಾಡ್ತಾನೆ ಯಾರು ಮಾಡಿದ್ರು ಅಂತ ಇನ್ನೇನು ಉಪಪ್ಲಾವ್ಯ ನಗರ ಹತ್ತಿರವಾಗುತ್ತಿದ್ದಂತೆ ಶಲ್ಯ ತನ್ನ ಸೇವೆಯಲ್ಲಿದ್ದ ಸೇವಕರಲ್ಲಿ ಒಬ್ಬನನ್ನು ಕರೆದು ಹೇಳುತ್ತಾನೆ ಆ ಇನ್ನೇನು ಉಪಪ್ಲಾವ್ಯ ಎಂಬತಕ್ಕಂಥ ನಗರ ಹತ್ತಿರಕ್ಕೆ ಬಂದ್ಬಿಟ್ಟಿರ್ತಾರೆ ಈ ವ್ಯವಸ್ಥೆಯನ್ನ ಮಾಡಿರ್ತಕ್ಕಂಥವ್ರು ಯಾರು ಅಂತ ತಿಳ್ಕೊಳ್ಳೋ ಅಂಥ ಕುತೂಹಲದಿಂದ ಶಲ್ಯ ತನ್ನ ಸೇವೆಯಲ್ಲಿದ್ದಂತ ಸೇವಕರಲ್ಲಿ ಒಬ್ಬನನ್ನು ಕರೆದುಬಿಟ್ಟು ಹೇಳ್ತಾರೆ ಬಹಳ ಅದ್ಭುತವಾದ ಸೇವೆ ಮಾಡಿದ್ದೀರಿ ನಿಮಗೆ ನಾನೊಂದಷ್ಟು ಬಹುಮಾನ ಕೊಡಬೇಕು ಅಂದ್ಕೊಂಡಿದ್ದೇನೆ ಮತ್ತೆ ಶಲ್ಯ ಹೇಳ್ತಾನೆ ಏನಂತ ನಿಮಗೆ ಕೊಡಬೇಕು ಅಂದ್ಕೊಂಡಿದ್ದೇನಲ್ಲ ಇನ್ನೇನು ಉಪಪ್ಲಾವ್ಯ ನಗರ ಹತ್ತಿರವಾಗುತ್ತಿದ್ದಂತೆ ಶಲ್ಯ ತನ್ನ ಸೇವೆಯಲ್ಲಿದ್ದ ಸೇವಕರನ್ನ ಕರೆದು ನೋಡಪ್ಪ ಯಾರು ಇದನ್ನು ಮಾಡಿರ್ತಕ್ಕಂಥವ್ರು ಅವ್ರನ್ನ ಕರೆಸಿ ಯಾಕೆ ಅಂದರೆ ನಾವು ಆ ವ್ಯವಸ್ಥೆಯನ್ನು ಮಾಡಿರೋರಿಗೆ ಬಹುಮಾನವನ್ನು ಕೊಡಬೇಕು ಅಥವಾ ಅವರ ಅನುಮತಿ ಇಲ್ಲದೆ ನಾವು ನಿಮ್ಗೆ ಏನಾದರೂ ಕೊಟ್ಟರೆ ಅವರು ಬೇಸರ ಮಾಡ್ಕೊಳ್ತಾರೆ ಯಾರೋ ಮನೆಗೆ ಹೋಗಿರ್ತೀವಿ ಸ್ನೇಹಿತರ ಮನೆಗೆ ಅವರು ಊಟ ಕೊಟ್ಟಿದ ತಕ್ಷಣ ನಾವು ಅವ್ರಿಗೆ ಬಹುಮಾನ ಕೊಟ್ಟರೆ ಅವ್ರೇನಂತಾರೆ ಬೇಸರ ಪಟ್ಕೊಳ್ತಾರೆ ಅಲ್ವಾ ಅದಕ್ಕೆ ಶಲ್ಯ ಯಾರಪ್ಪ ಇದನ್ನೆಲ್ಲ ಮಾಡಿರೋರು ಅವರ ಅನುಮತಿ ಪಡ್ಕೊಂಡು ಬಾ ಅಂತ ಹೇಳಿದಾಗ ದುರ್ಯೋಧನಿಗೆ ಶೆಲ್ಯ ಮುಂದೆ ಹಾಜರಾಗುವುದಕ್ಕೆ ಇದೇ ಸಕಾಲ ಅಂತ ಮನವರಿಕೆ ಆಯಿತು ಶೆಲ್ಯ ಮುಂದೆ ಹೋಗಿ ನಾನು ಮಾತನಾಡ್ಬೋದು ಅಂತ ಶೆಲ್ಯ ಹೇಳ್ತಾನೆ ನಮಸ್ಕಾರ ಸ್ವಾಮಿ ನೀವು ನಮಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರ ನಾನು ನೀವು ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆಗೆ ಅಚ್ಚರಿಯಾಗ್ತಾನೆ ಅಲ್ಲದೆ ಪಾಂಡವರ ಜೊತೆ ಸೇರಲು ಹೋಗುತ್ತಿರುವ ತನಗೆ ದುರ್ಯೋಧನ ಸೇವೆ ಮಾಡಿದ್ದನ್ನು ನೋಡಿ ಅವನ ಮೇಲೆ ಅಪಾರ ಗೌರವ ಮೂಡುತ್ತದೆ ಅವನ ಶತ್ರುವಿಗೆ ಸಹಾಯ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ ಆದರೆ ಅವನು ನನಗೇನು ಮಾಡ್ತಾ ಇದ್ದಾನೆ ಅಪಾರವಾದಂಥ ಗೌರವವನ್ನು ಕೊಟ್ಟಿದ್ದಾನೆ ಅಪಾರವಾದಂಥ ಸತ್ಕಾರವನ್ನು ಮಾಡಿದ್ದಾನೆ ಅಂತ ಹೇಳಿಬಿಟ್ಟಿದ್ದೆ ಅವನ ಮೇಲೆ ಗೌರವ ಮೂಡುತ್ತೆ ಹಾಗೆ ಹೇಳ್ತಾನೆ ಯಾರು ಶಲ್ಯ ಹೇಳು ದುರ್ಯೋಧನ ನಿನ್ನ ಹೃದಯ ವೈಶಾಲ್ಯಕ್ಕೆ ಬೆರಗಾಗಿದ್ದೇನೆ ಬೇಕಾದ್ದು ಕೊಡುತ್ತೇನೆ ಶಲ್ಯ ಹೇಳ್ತಾನೆ ಆಗ ದುರ್ಯೋಧನ ಎಷ್ಟು ಚೆನ್ನಾಗಿ ಅವನನ್ನ ಬರ್ಮಾಡ್ಕೊಳ್ಳೋದಿಕ್ಕೆ ಹೇಳ್ತಾನೆ ನೀವು ಮತ್ತು ನಿಮ್ಮ ಸೇನೆ ನಮ್ಮ ಪರವಾಗಿ ಹೋರಾಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇನ್ನೇನ್ ಮಾಡೋದು ಇಷ್ಟೆಲ್ಲ ನಾನು ಇದ್ಮ್ಕೊಂಡ್ಬಿಟ್ಟಿದ್ದೇನಲ್ಲ ದಿಗ್ಭ್ರಾಂತನಾಗ್ತಾನೆ ಯಾಕೆ ಆಗ್ತಕ್ಕಂಥದ್ದು ಎಂತ ಪರಿಸ್ಥಿತಿ ಆಗೋಯ್ತು ನಾನು ದಾರಿಯಲ್ಲಿ ಬರ್ಬೇಕಾದ್ರೆ ಇದು ಯಾರು ಮಾಡಿದ್ದು ಅಂತ ತಿಳ್ಕೊಳ್ದೆ ನಾನು ಸ್ವೀಕರಿಸ್ಬಿಟ್ಟೆ ಮೊದಲು ನಾವು ಏನೇ ಆದ್ರೂ ತಗೋಬೇಕಾದ್ರು ಯಾಕೆ ಕೊಡ್ತಾ ಇದಾರೆ ಏನಕ್ಕೆ ಕೊಡ್ತಾ ಇದಾರೆ ಎಂಬಕ್ಕಂತ ತಿಳ್ಕೊಳ್ಬೇಕು ನಾವು ತಿಳ್ಕೊಳದೇ ಏನಾದ್ರೂ ನಾವು ಈ ರೀತಿ ತಗೊಂಡ್ಬಿಟ್ರೆ ಬಹಳ ಸಂಕಷ್ಟಕ್ಕೆ ಸಿಲುಕ್ತೀವಿ ಹೌದಾ ಆ ರೀತಿಯಾಗಿ ಆತ ದಿಗ್ಭ್ರಾಂತನಾಗ್ತಾನೆ ಹೀಗೆ ಶಲ್ಯ ದುರ್ಯೋಧನ ತನ್ನ ಕಡೆಗೆ ಸಿಳೆದುಕೊಳ್ತಕ್ಕಂಥ ಕಪಟ ಬುದ್ಧಿಯನ್ನು ಆಗ ಅರಿವಾಗುತ್ತೆ ಆದರೆ ಕೊಟ್ಟ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಇಲ್ಲ ಹಾಗಾಗಿ ಆತ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಆಯಿತು ಅಂತೇಳ್ಬಿಟ್ಟು ತಪ್ಪಾಯಿತು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಒಪ್ಕೊಳ್ತಾನೆ ಒಪ್ಕೊಂಡಾದರೂ ಮುಂದೆ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ ಶೆಲ್ ಇಷ್ಟ ಆಗಿ ತನ್ನ ತಂಗಿಯ ಮಕ್ಕಳನ್ನು ನೋಡೋದಕ್ಕೆ ಹೋಗ್ತಾನೆ ಯಾಕೆ ಯಾರು ಮಕ್ಕಳು ತಂಗಿ ಮಕ್ಕಳು ಅಂದರೆ ಭೀಮ ಧರ್ಮರಾಯ ಅರ್ಜುನ ನಕುಲ ಸಹದೇವ ಪಾಂಡವರನ್ನ ನೋಡಲಿಕ್ಕೆ ಹೋಗ್ತಾನೆ ನೋಡಿಬಿಟ್ಟು ಮಾತಾಡ್ಸ್ಕೊಂಬರೋಣ ಬರುವಂಥ ದಾರಿಯಲ್ಲಿ ಈಗೆಲ್ಲ ಆಯಿತು ನಾನು ಏನೂ ಮಾಡಲಿಕ್ಕೆ ಆಗೋದಿಲ್ಲ ನಾನು ಕೌರವರ ಪರವಾಗಿ ನಾನು ಯುದ್ಧವನ್ನು ಮಾಡಬೇಕು ಅಂತೇಳ್ಬಿಟ್ಟು ಹೇಳ್ತಾನೆ ಆಗ ಧರ್ಮರಾಯ ಒಂದು ಮಾತನ್ನು ಹೇಳ್ತಾನೆ ಏನು ಹೇಳ್ತಾನಪ್ಪ ಅಂತ ಹೇಳಿದ್ರೆ ನೀನು ಕೃಷ್ಣನಷ್ಟೇ ಒಳ್ಳೆಯ ಸಾರಥಿ ಕೃಷ್ಣ ಹೇಗೋ ಹಾಗೆ ನೀನು ಸಹ ಕೃಷ್ಣಗೆ ಒಳ್ಳೆ ಸಾರಥಿ ಅಂದ್ರೆ ಅಂದ್ರೇನು ಆಗ್ಲೇ ಹೇಳಿದ್ವಿ ಏನದು ಸಾರಥಿ ಅಂದ್ರೆ ರಥವನ್ನು ನಡೆಸುವಂತ ಚಾಲಕ ಅರ್ಜುನನನ್ನು ಕೊಲ್ಲುವುದಕ್ಕೆ ನೆರವಾಗಬೇಕಾಗಿ ಬಂದರೆ ಏನು ಮಾಡ್ತೀಯ ನೀನು ಅಕಸ್ಮಾತು ಕರ್ಣನ ರಥಕ್ಕೆ ಸಾರಥಿ ಆಗ್ಬಿಟ್ರೆ ಅಕಸ್ಮಾತ್ ಅರ್ಜುನನ ಕೊಲ್ಲುವಂತ ಒಂದು ಸಂದರ್ಭ ಬಂದಾಗ ನೀನು ಯಾವ ರೀತಿ ನಮ್ಗೆ ಸಹಾಯ ಮಾಡ್ತೀಯಾ ಧರ್ಮರಾಯ ಶಲ್ಯನನ್ನ ಕೇಳ್ತಾನೆ ಕೇಳಿದಾಗ ಹೇಳ್ತಾನೆ ಧರ್ಮರಾಯ ನಾನು ಧರ್ಮರಾಯನಿಗೆ ಹೇಳ್ತಾನೆ ಶಲ್ಯ ಅಂತ ಸಂದರ್ಭ ಏನಾದರೂ ಬಂದುಬಿಟ್ರೆ ನಾನು ರಥದಲ್ಲಿ ಸಾರಥಿಯಾಗಿ ಆಗಿ ಕರ್ಣನನ್ನ ಚುಚ್ಚು ಮಾತುಗಳಿಂದ ಅವನ್ನ ನೋವಾಗುವಂತೆ ಮಾತನಾಡ್ತೀನಿ ಏನು ನೋವಾಗುವಂತೆ ಮಾತನಾಡತಕ್ಕಂಥದ್ದು ಅವನ ಜನ್ಮ ರಹಸ್ಯವನ್ನ ಜನ್ಮದ ಒಂದು ವೃತ್ತಾಂತವನ್ನು ಅವನಿಗೆ ಹೇಳ್ತಾ ಅವನಿಗೆ ಚುಚ್ಚುವಂಥ ಮಾತು ನೋ ಮನಸ್ಸಿಗೆ ನೋವಾಗುವಂಥ ಮಾತುಗಳನ್ನು ಹೇಳ್ತೀನಿ ಆಗ ಅವನು ಅರ್ಜುನನ್ನು ಕೊಲ್ಲತಕ್ಕಂತಹ ಪ್ರಸಂಗ ಬರೋದಿಲ್ಲ ಎಂಬತಕ್ಕಂಥ ಮಾತನ್ನು ಕೊಡ್ತಾನೆ ಏನಾಯಿತು ಹೇಳುವುದು ಒಂದು ಮಾಡುವುದು ಇನ್ನೊಂದು ಹೇಳುವುದು ಒಂದು ಮಾಡುವುದು ಆಗೋಗುತ್ತೆ ಒಬ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ ಮೇಲೆ ಮತ್ತೆ ಶಲ್ಯ ಏನು ಮಾಡ್ತಾನೆ ಇವ್ರಿಗೂ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಬಿಡ್ತಾನೆ ಈ ರೀತಿಯಾಗಿ ಆ ಒಂದು ಚೆಲ್ಲಿನ ಒಂದು ಪ್ರಸಂಗವನ್ನು ತಿಳ್ಕೊಬೇಕಾಗತ್ತೆ ಹಾಗೆ ಇವೇನು ಅಂತ ಹೇಳಬೇಕು ಮಕ್ಕಳೇ ಹೇಳ್ತೀರಾ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲ್ಲ ಅಣ್ಣ ಸತ್ತರೆ ಹುಣ್ಣಿಮೆ ನಿಲ್ಲದು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಏನಿವು ಸರಿಯಾಗಿ ನೀವು ಹೇಳಿದಿರ ಏನವೋ ಗಾದೆ ಮಾತುಗಳು ಏನವೋ ಗಾದೆ ಮಾತುಗಳು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಡಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ಲ ನಿಮಗೆ ಗೊತ್ತಿರುವಂಥ ಗಾದೆ ಮಾತುಗಳನ್ನು ಹೇಳ್ತೀರಾ ಮಕ್ಕಳೇ ಹೇಳಿ ನೋಡೋಣ ಹಾಂ ನಿಜ ನಿಜ ಸರಿ ಸರಿಯಾಗಿ ಹೇಳ್ತಿದ್ದೀರಾ ನೀವು ಹೇಳಿರ್ತಕ್ಕಂಥ ಗಾದೆ ಮಾತುಗಳಲ್ಲಿ ಕೆಲವೊಮ್ಮನ್ನು ನಾವು ಇಲ್ಲಿ ನೋಡೋಣವಾ ಅಕ್ಕಿಯ ಮೇಲೆ ಆಸೆ ನೆಂಟರ ಮೇಲೆ ಪ್ರೀತಿ ಅಕ್ಕಿಯ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಅಕ್ಕಿ ಮನೇಲಿ ಮುಗಿಬಾರ್ದು ಅಕ್ಕಿ ಹಾಗೆ ಇರಬೇಕು ನೆಂಟರು ಹೊಟ್ಟೆ ತುಂಬ ಊಟ ಮಾಡಿ ಪ್ರೀತಿಯಿಂದ ನಮ್ಮನ್ನು ಹರಿಸಿ ಹೋಗಬೇಕು ಆ ರೀತಿಯಾದಂಥ ಒಂದು ಇದನ್ನು ಮಾಡ್ತೀವಿ ತಾಯಿಗಿಂತ ಬಂಧುವಿಲ್ಲ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಕುಂಬಾನಿಗೆ ವರ್ಷ ದೊಣ್ಣೆಗೆ ನಿಮಿಷ ಮಾತು ಹಾಡಿದರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ನೀವು ಹೇಳಿರ್ತಕ್ಕಂಥ ಗಾದೆ ಮಾತುಗಳು ಸರಿಯಾಗಿವೆ ಹಿಂದಿನ ಅವಧಿಯಲ್ಲಿ ನಾವು ಗಾದೆ ಮಾತುಗಳನ್ನು ವಿಸ್ತಾರ ಮಾಡ್ತಕ್ಕಂಥ ವಿಸ್ತರಿಸಿ ಬರೀತಕ್ಕಂಥದನ್ನು ಅಭ್ಯಾಸ ಮಾಡಿದ್ದೀವಿ ಮಕ್ಕಳೇ ಅದರಂತೆ ನೀವು ಈ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯುವಂಥ ಒಂದು ಅಧ್ಯಯನವನ್ನು ಅಭ್ಯಾಸವನ್ನು ಮಾಡಬೇಕು ಮಕ್ಕಳೇ ಮಾಡ್ತೀರಲ್ಲ ಜೇಡರ ದಾಸಿಮಯ್ಯ ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ದಾನವನುಂಡು ಅನ್ನರನೇ ಹೊಗಳುವ ನೆಂಬೆ ಹೇಳ ರಾಮನಾಥ ನಿಮ್ಮ ದಾನವನ್ನು ನುಂಡು ಅನ್ಯರನೇ ಹೊಗಳುವ ಅಂದರೆ ಇಲ್ಲಿ ದಾನ ಕೊಟ್ಟಿರ್ತಕ್ಕಂಥವ್ರನ್ನ ನಾವು ಹೊಗಳೋದು ಬಿಟ್ಟು ನಾವೇನು ಮಾಡ್ತೀವಿ ಬೇರೆಯವರನ್ನು ಹೊಗಳತಕ್ಕಂಥ ಕುನ್ನಿಗಳು ಕುನ್ನಿಗಳು ಅಂದರೆ ಮರಿಗಳನ್ನು ಏನಂತ ಹೇಳಬೇಕು ರಾಮನಾಥ ಅಂತ ಜಡರದಾಸಿಮಯ್ಯನವರು ಹೇಳ್ತಿದ್ದಾರೆ ಇವು ಏನು ಅಂತ ಹೇಳಿ ಮಕ್ಕಳೇ ವಿಭಕ್ತಿ ಪ್ರತ್ಯಯಗಳನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ ಮಕ್ಕಳೇ ಒಂದೇದು ಪ್ರಥಮ ಉ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೆ ಪಂಚಮಿ ದೆಸೆಯಿಂದ ಚತುರ್ಥಿ ಅ ಸಪ್ತಮಿ ಅಲ್ಲಿ ಈ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ನಾವು ಹಿಂದಿನ ಒಂದು ಪಾಠಗಳಲ್ಲಿ ಮತ್ತು ತರಗತಿಗಳಲ್ಲಿ ಸ್ಪಷ್ಟವಾಗಿ ಅಧ್ಯಯನ ಮಾಡಿದ್ದೀವಿ ಅವು ಏನಪ್ಪ ಹೇಳುತ್ತೆ ಅಂದರೆ ಒಂದು ವಾಕ್ಯವನ್ನು ಪೂರ್ಣಗೊಳಿಸಬೇಕಾದರೆ ನಾವು ಬಹಳ ಮುಖ್ಯವಾಗಿ ಇವುಗಳನ್ನು ಬಳಸ್ತೀವಿ ಇವುಗಳನ್ನು ಬಳಸಿದಾಗ ಮಾತ್ರ ವಾಕ್ಯ ಪರಿಪೂರ್ಣತೆಯನ್ನು ಹೊಂದುತ್ತೆ ಹೇಗೆ ಅಂತ ನೋಡೋಣ ವಿವಿಧ ಪದಗಳ ನಡುವೆ ಪರಸ್ಪರ ಸಂಬಂಧ ಕಲ್ಪಿಸುವ ಶಬ್ದಗಳೇ ವಿಭಕ್ತಿ ಪ್ರತ್ಯಯಗಳು ಈಗಾಗಲೇ ನಾವು ಹಿಂದೆ ತಿಳ್ಕೊಂಡಂಗೆ ಉ ಅನ್ನು ಅಲ್ಲಿ ದೆಸೆಯಿಂದ ಗೆ ಎಂಬತಕ್ಕಂಥ ವಿಭಕ್ತಿ ಪ್ರತ್ಯಯಗಳು ವಿವಿಧ ಪದಗಳ ನಡುವೆ ಪರಸ್ಪರ ಸಂಬಂಧವನ್ನು ಕಲಿಸುವಂಥ ಶಬ್ದಗಳೇ ವಿಭಕ್ತಿ ಪ್ರತ್ಯಯಗಳು ಹೇಗೆ ರಾಜು ಗಿಡವನ್ನು ನೆಟ್ಟನು ಕಮಲ ಮನೆಗೆ ಹೋದಳು ಚಗಳಿ ಇರುವೆಗಳು ಮರದಲ್ಲಿ ಕೊಟ್ಟೆ ಕಟ್ಟುತ್ತವೆ ನೋಡಿ ಇಲ್ಲಿ ಅಡ್ಡಗೆರೆಯನ್ನು ಹಾಕಿರ್ತಕ್ಕಂಥ ಪದವನ್ನು ನಾವು ಗಮನಿಸಬೇಕು ಮಕ್ಕಳೇ ಗಿಡವನ್ನು ಗಿಡ ಅನ್ನು ಗಿಡ ಪ್ಲಸ್ ಅನ್ನು ಗಿಡವನ್ನು ಮನೆ ಪ್ಲಸ್ಗೆ ಮನೆಗೆ ಮರ ಪ್ಲಸ್ ಅಲ್ಲಿ ಮರದಲ್ಲಿ ಈ ಪದಗಳು ನ ಗಮನಿಸಿದಾಗ ಇಲ್ಲಿ ಪದಗಳ ನಡುವೆ ಸಂಬಂಧವನ್ನು ಕಲ್ಪಿಸ್ತಕ್ಕಂಥ ಈಗ ರಾಜು ಗಿಡ ನೆಟ್ಟನು ಚೆನ್ನಾಗಿರುತ್ತಾ ಗಿಡವನ್ನು ನೆಟ್ಟನು ಕಮಲ ಮನೆ ಹೋದಳು ಮನೆ ಹೋದಳು ಅಂದರೆ ಅದು ವಾಕ್ಯ ಪೂರ್ತಿ ಆಗಲ್ಲ ಮತ್ತು ಸಂಬಂಧ ಕಲ್ಪಿಸ್ತಕ್ಕಂಥ ಒಂದು ವಾಕ್ಯನೂ ಆಗೋದಿಲ್ಲ ಚಗಳಿ ಇರುವೆಗಳು ಮರದ ಕೊಟ್ಟೆ ಕಟ್ಟುತ್ತವೆ ಇದು ಸರಿನಾ ಇಲ್ಲ ಚಗಳಿ ಇರುವೆಗಳು ಮರದಲ್ಲಿ ಕೊಟ್ಟೆ ಕಟ್ಟುತ್ತವೆ ಈ ವಾಕ್ಯಗಳನ್ನು ಗಮನಿಸಿ ಮಕ್ಕಳೇ ನನ್ನ ಬಳಿ ಚೆಂಡು ಇದೆ ನನ್ನ ಬಳಿ ಚೆಂಡುಗಳು ಇವೆ ಮೊದಲನೇದೇನು ಹೇಳುತ್ತೆ ನನ್ನ ಬಳಿ ಚೆಂಡು ಇದೆ ಅಂದರೆ ಒಂದು ಚೆಂಡಿದೆ ನನ್ನ ಬಳಿ ಒಂದು ಚೆಂಡು ಇದೆ ಆದರೆ ನನ್ನ ಬಳಿ ಚೆಂಡುಗಳಿವೆ ಅಂದರೆ ಎರಡಕ್ಕಿಂತ ಹೆಚ್ಚು ಎರಡಕ್ಕಿಂತ ಹೆಚ್ಚು ಚೆಂಡುಗಳಿದ್ದಾಗ ನಾವು ಏನಂತ ಹೇಳ್ತೀವಿ ಚೆಂಡುಗಳು ಅಂತ ಹೇಳ್ತೀವಿ ನಂದಿಯಿಂದ ನಮ್ಮ ಶಾಲೆಗೆ ಒಬ್ಬಳು ಹುಡುಗಿ ಬಂದಿದ್ದಾಳೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸ್ಬೇಕು ನಾಮಪದ ಮತ್ತು ಕ್ರಿಯಾಪದ ಎರಡನ್ನೂ ಸಹ ಗಮನಿಸ್ಬೇಕು ನಾವು ನಾಮಪದ ಏನಾಗಿದೆ ಕ್ರಿಯಾಪದ ಏನಾಗಿದೆ ಅಂತ ನಂದಿಯಿಂದ ನಮ್ಮ ಶಾಲೆಗೆ ಒಬ್ಬಳು ಹುಡುಗಿ ಬಂದಿದ್ದಾಳೆ ಅದೇ ರೀತಿ ನಂದಿಯಿಂದ ನಮ್ಮ ಶಾಲೆಗೆ ಆರು ಹುಡುಗಿಯರು ಬಂದಿದ್ದಾರೆ ನೋಡಿ ಅಲ್ಲಿ ಒಬ್ಬಳು ಒಂದು ಅಂತ ತೋರಿಸುತ್ತೆ ಇಲ್ಲಿ ಆರು ಆರು ಅಂತ ತೋರಿಸುತ್ತೆ ಇಲ್ಲಿ ವಚನಗಳು ಅಂತ ಕರಿತೀವಿ ಏಕವಚನ ಬಹುವಚನ ಏಕವಚನ ಅಂದರೆ ಏನಪ್ಪಾ ಅಂದರೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯನ್ನು ಕುರಿತು ಮಾತನಾಡುವಾಗ ನಾವು ಬಳಸುವಂತಹ ಪದಕ್ಕೆ ಏಕವಚನ ಅಂತ ಕರಿತೀವಿ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳನ್ನು ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಬಹುವಚನ ಅಂತ ಹೇಳ್ತೀವಿ ಇಲ್ಲಿ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುವನ್ನು ಕುರಿತು ಮಾತನಾಡುವಾಗ ಬಹುವಚನ ಪ್ರತ್ಯಯ ಬಳಕೆಯಾಗುತ್ತದೆ ಈಗ ನೋಡಿ ಉದಾಹರಣೆಗೆ ನನ್ನ ಬಳಿ ಚೆಂಡು ಇದೆ ಈ ವಾಕ್ಯದಲ್ಲಿ ನಾವು ಏನು ಗಮನಿಸ್ಬೋದು ನನ್ನ ಬಳಿ ಚೆಂಡು ಇದೆ ಅಂದರೆ ಚೆಂಡು ಒಂದು ಒಂದನ್ನು ಒಂದು ವಸ್ತುವನ್ನು ಸೂಚಿಸುತ್ತೆ ಹಾಗೆ ನನ್ನ ಬಳಿ ಚೆಂಡುಗಳು ಇವೆ ಅಂದರೆ ಎರಡು ಚೆಂಡುಗಳು ಚೆಂಡುಗಳು ಅಂತೇಳಿದೆ ಎರಡು ಅಂತಿಲ್ಲ ನಾಲ್ಕು ಅಂತಿಲ್ಲ ಐದು ಅಂತಿಲ್ಲ ಎಷ್ಟಾದರೂ ಇರಬಹುದು ಚೆಂಡುಗಳು ಅಂದಾಗ ಹೆಚ್ಚು ವಸ್ತುಗಳನ್ನು ಸೂಚಿಸುತ್ತೆ ಇದಕ್ಕೆ ನಾವು ಬಹುವಚನ ಪ್ರತ್ಯಯ ಬಳಕೆಯಾಗಿದೆ ಅಂತ ಹೇಳ್ತೀವಿ ಬಹುವಚನ ಪ್ರತ್ಯಯ ಬಳಕೆಯಾದಾಗ ಕ್ರಿಯಾಪದದ ರೂಪದಲ್ಲಿ ವ್ಯತ್ಯಾಸವಾಗಿ ಅಲ್ಲಿಯೂ ಬಹುವಚನದ ರೂಪ ಬಳಕೆಯಾಗುತ್ತದೆ ಹೇಗೆ ಅಂತ ನೋಡಿ ಚೆಂಡು ಇಲ್ಲಿ ನಾವು ಚೆಂಡು ಅಂದಾಗ ಇಲ್ಲಿ ಚೆಂಡುಗಳು ಚೆಂಡು ಅಂದರೆ ಒಂದು ಚೆಂಡುಗಳಂದರೆ ಹೆಚ್ಚು ಎಷ್ಟಾದರೂ ಇರ್ಬೋದು ಹಾಗೆ ಕ್ರಿಯಾಪದ ನೋಡಿ ಇದೇ ಒಂದನ್ನು ಮಾತ್ರ ಸುತ್ತುತ್ತೆ ಆದರೆ ಇವೆ ಇವೆ ಅಂದಾಗ ಹೆಚ್ಚು ವಸ್ತುಗಳನ್ನು ಸುತ್ತುತ್ತೆ ಕ್ರಿಯಾಪದದಲ್ಲೂ ಸಹ ಇಲ್ಲಿ ವ್ಯತ್ಯಾಸವಾಗುತ್ತೆ ಇದನ್ನು ನಾವು ಬಹಳ ನೆನಪಲ್ಲಿ ಇಟ್ಕೊಳ್ಬೇಕು ಮಕ್ಕಳೇ ವಾಕ್ಯ ರೂಪದಲ್ಲಿ ನಾವು ಏಕವಚನ ಬಹುವಚನದಲ್ಲಿ ವಚನದಲ್ಲಿ ಬರೀರಿ ವಾಕ್ಯವನ್ನು ಅಂದಾಗ ನನ್ನ ಬಳಿ ಚೆಂಡು ಇದೆ ಇದನ್ನು ಬಹುವಚನದಲ್ಲಿ ಬರೆಯರೆ ಅಂದಾಗಿ ನಾವೇನು ಬರೀತೀವಿ ನನ್ನ ಬಳಿ ಚೆಂಡುಗಳು ಇದೆ ಅಂತ ಬರೀತೀವಾ ಬರೀಬಾರದು ಯಾಕೆ ಕ್ರಿಯಾಪದ ಇವೆ ಎಂಬುದಾಗಿ ಬರೆದ್ರೆ ಮಾತ್ರ ಅದು ಸರಿ ಉತ್ತರ ಆಗುತ್ತೆ ಇಲ್ಲ ಅಂದರೆ ಆಗೋದಿಲ್ಲ ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ವಚನ ಬದಲಿಸಿ ಬರೀರಿ ನೋಡಿ ನಾನು ಆಗಲೇ ಹೇಳಿದೆ ಇಲ್ಲಿ ವಾಕ್ಯ ರೂಪದಲ್ಲಿಲ್ಲ ವಸ್ತು ರೂಪದಲ್ಲಿದೆ ಕೊಠಡಿ ಅಣ್ಣ ನಾಯಿ ಬಾಲಕ ಬಸ್ಸು ವಚನ ಬದಲಿಸಿ ಬರೆದಾಗ ಏನಾಗುತ್ತೆ ಕೊಠಡಿ ಕೊಠಡಿಗಳು ಅಣ್ಣ ಅಣ್ಣಂದಿರು ನಾಯಿ ನಾಯಿಗಳು ಬಾಲಕ ಬಾಲಕರು ತಾಯಿ ತಾಯಂದಿರು ನೋಡಿ ಇಲ್ಲಿ ವಿಶೇಷವಾಗಿ ಗಳು ಅಂದಿರು ರು ತಾಯಂದಿರು ಎಂಬತಕ್ಕಂಥ ಪದಗಳನ್ನು ನಾವು ಗಮನಿಸಬೇಕಾಗುತ್ತೆ ಹೌದಾ ವ್ಯಕ್ತಿಯನ್ನು ಸೂಚಿಸುವಂಥ ಸಂದರ್ಭದಲ್ಲಿ ರು ಎಂಬತಕ್ಕಂಥ ಅಕ್ಷರವನ್ನು ನಾವು ಬಳಸ್ತೀವಿ ಅಣ್ಣ ಅಣ್ಣಂದಿರು ಬಾಲಕ ಬಾಲಕರು ತಾಯಿ ತಾಯಂದಿರು ವಸ್ತುಗಳನ್ನು ಸೂಚಿಸುವಂಥ ಪೆನ್ನು ಪೆನ್ನು ಪೆನ್ನುಗಳು ಹೌದಾ ಕೊಠಡಿ ಕೊಟ್ಟಡಿಗಳು ಮರ ಮರಗಳು ಹೀಗೆ ಹೇಳ್ತೀವಿ ಇವು ಬಹಳ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಹಾಗೆ ವಾಕ್ಯರೂಪದಲ್ಲಿ ಬರೆಯುವಂಥ ಸಂದರ್ಭದಲ್ಲೂ ನಾವು ಗಮನಿಸಬೇಕು ಮಕ್ಕಳೇ ಪ್ರಶ್ನೆಗೆ ಉತ್ತರ ಕೊಡಿ ಮಕ್ಕಳೇ ಪ್ರಶ್ನೆಯನ್ನು ನೋಡೋಣ ಶೆಲ್ಲನ ತಂಗಿ ಯಾರು ಶೆಲ್ಲನ ತಂಗಿ ಯಾರು ಶೆಲ್ಲನ ತಂಗಿ ಮಾದ್ರಿ ಪ್ರಶ್ನೆ ಎರಡು ಶಲ್ಯ ಸೇನೆಯ ಜೊತೆಯಲ್ಲಿ ಯಾವ ಪಟ್ಟಣಕ್ಕೆ ಹೊರಟನು ಉತ್ತರ ಶಲ್ಯ ಸೇನೆಯ ಜೊತೆಯಲ್ಲಿ ಉಪಪ್ಲಾವ್ಯ ಎಂಬ ಪಟ್ಟಣಕ್ಕೆ ಹೊರಟನು ಮೂರನೇ ಪ್ರಶ್ನೆ ಶೆಲ್ಲನಿಗೆ ಆಧರಾತಿಥ್ಯದ ಏರ್ಪಾಡು ಮಾಡಿದವರು ಯಾರು ಯಾರು ಮಾಡಿದ್ದು ಸರಿಯಾಗಿ ಹೇಳಿದಿರಾ ನೋಡೋಣ ಶಲ್ಯನಿಗೆ ಆದರಾತಿಥ್ಯದ ಏರ್ಪಾಡು ಮಾಡಿದವರು ದುರ್ಯೋಧನ ಶಲ್ಯ ಮತ್ತು ಧರ್ಮರಾಯರ ನಡುವೆ ನಡೆದ ಮಾತುಗಳೇನು ಏನಂತ ಮಾತಾಡಿದ್ರು ಶಲ್ಯ ಹೇಳು ದುರ್ಯೋಧನ ನಿನ್ನ ಹೃದಯ ವೈಶಲ್ಯಕ್ಕೆ ಬೆರಗಾಗಿದ್ದೇನೆ ಬೇಕಾದ್ದು ಕೇಳು ಕೊಡುತ್ತೇನೆ ದುರ್ಯೋಧನ ಏನು ಹೇಳ್ತಾನೆ ಹಾಗಿದ್ದರೆ ನೀವು ಮತ್ತು ನಿಮ್ಮ ಸೇನೆ ನಮ್ಮ ಪರವಾಗಿ ಹೋರಾಡಬೇಕು ಅನ್ನುತ್ತಾನೆ ಮಕ್ಳೇ ಮನೆಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರ ಬರ್ಕೊಂಬನ್ನಿ ಮಕ್ಳೇ ಶೆಲ್ಲನಿಗೆ ದಾರಿಯುದ್ದಕ್ಕೂ ದುರ್ಯೋಧನ ಮಾಡಿದ ವ್ಯವಸ್ಥೆಗಳೇನು ದುರ್ಯೋಧನ ಶೆಲ್ಲನನ್ನು ಸೆಳೆದುಕೊಂಡದ್ದು ಹೇಗೆ ನೀನು ಕೃಷ್ಣನಷ್ಟೇ ಒಳ್ಳೆಯ ಸಾರ್ಥಿ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಬರ್ಕೊಳ್ತಾ ಇದ್ರೆ ಮಕ್ಕಳೇ ಬರ್ಕೊಳ್ಳಿ ನಾಲ್ಕನೇ ಪ್ರಶ್ನೆ ಬಂತು ನಿಮ್ಮ ಮನಸ್ಸಿಗೆ ಒಪ್ಪದ ಬೇರೊಬ್ಬರ ಮುಲಾಜಿಗೆ ಕೆಲಸ ಮಾಡುವ ಸಂದರ್ಭವನ್ನು ನೀವು ಅನುಭವಿಸಿದ್ದೀರಾ ಹೌದಾದರೆ ನಿಮ್ಮ ಅನುಭವವನ್ನು ಬರೀರಿ ಅಥವಾ ಊಹೆ ಮಾಡಿ ಆದರೂ ಬರೀರಿ ಧನ್ಯವಾದಗಳು ಪ್ರಸ್ತುತಿ ನಾರಾಯಣಸ್ವಾಮಿ ಸಹಶಿಕ್ಷಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ನಂದಿ ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ ಈ ಒಂದು ಪಾಠದಲ್ಲಿ ಬಂದಿರುವಂಥ ಕೆಲವು ಚಿತ್ರಗಳನ್ನು ನಾವು ಅಂಟ್ರಿಬ್ಯೂಷನನ್ನು ತೆಗೆದುಕೊಂಡಿದ್ದೇವೆ